ಚಿಕ್ಕೋಡಿ ಪಟ್ಟಣದ ವಾರ್ಡ್ ನಂಬರ್ 21ರಲ್ಲಿ ಬರುವ ವಿದ್ಯಾನಗರದಲ್ಲಿ ಉದ್ಯಾನವನ ಅಭಿವೃದ್ಧಿಪಡಿಸುವ ಕಾಮಗಾರಿಗೆ ಪುರಸಭೆ ವತಿಯಿಂದ ಚಾಲನೆ ನೀಡಲಾಯಿತು. ಪುರಸಭೆ ವತಿಯಿಂದ ಚಿಕ್ಕೋಡಿ ಪಟ್ಟಣದ ವಾರ್ಡ್ ಸಂಖ್ಯೆ 21ರಲ್ಲಿ ಬರುವ ವಿದ್ಯಾನಗರದಲ್ಲಿ ಉದ್ಯಾನವನ ಅಭಿವೃದ್ಧಿಪಡಿಸುವ ಕಾಮಗಾರಿಗೆ ಚಾಲನೆ ನೀಡಿದರು. ಸನ್ 2020-21 ಸಾಲಿನ 15ನೇ ಹಣಕಾಸು ಆಯೋಗದ ಸಾಮಾನ್ಯ ಮೂಲದಿಂದ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಕಾಮಗಾರಿಗೆ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ, ಉಪಾಧ್ಯಕ್ಷ ಸಂಜಯ್ ಕೌಟ್ಗಿಮಠ್ ಹಾಗೂ ಪುರಸಭೆ ಸದಸ್ಯರು ಚಾಲನೆ ನೀಡಿದರು. ವಿದ್ಯಾನಗರದಲ್ಲಿ ಉದ್ಯಾನವನ ಅಭಿವೃದ್ಧಿಪಡಿಸುವ ಕಾಮಗಾರಿಗೆ ಅಂದಾಜು ₹8.50 ಲಕ್ಷ ಮಂಜೂರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಪ್ರವೀಣ್ ಕಾಂಬ್ಳೆ ಹಾಗೂ ಪುರಸಭೆ ಸದಸ್ಯರಾದ ಸಂತೋಷ್ ಜೋಗ್ಲೆ ಮಾತನಾಡಿದರು. ಹಣಕಾಸಿನ ಯೋಜನೆ ಅಡಿಯಲ್ಲಿ ಇವತ್ತು ವಾರ್ಡ್ ನಂಬರ್ 21ರಲ್ಲಿ ವಿದ್ಯಾನಗರದಲ್ಲಿ ಸುಮಾರು 8.5 ಲಕ್ಷದ ಖರ್ಚಿನ ಒಂದು ಉದ್ಯಾನವನ ಕಾಮಗಾರಿಗೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಈ ಭಾಗದ ಬಹುದಿನಗಳ ಬೇಡಿಕೆ ಇದು ಆಗಿತ್ತು. ಇವತ್ತು ಚಿಕ್ಕೋಡಿ ಪಟ್ಟಣ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವುದರಿಂದ ಮುಂಬರುವ ಜನಾಂಗಗಳಿಗೆ ನಾವು ಗಾರ್ಡನ್ ವ್ಯವಸ್ಥೆಗಳಾಗಿರ್ಬೋದು, ಅರಣ್ಯ ವ್ಯವಸ್ಥೆಗಳನ್ನು ಮಾಡಿಕೊಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಉದ್ಯಾನವನ ನಾವು ಇಲ್ಲಿ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ನಾಯಕರಂತ ಜಗದೀಶಣ್ಣ ಕವಟಿಮಠ ಅವರು ಹಾಗೂ ಮಹಾಂತೇಶಣ್ಣ ಕವಟಿಮಠ ಅವರ ಆಶೀರ್ವಾದದಿಂದ ಬರುವ ದಿನಮಾನದಲ್ಲಿ ಉದ್ಯಾನವನ ಕಾಮಗಾರಿ ಅತ್ಯಂತ ಅಚ್ಚುಕಟ್ಟಾಗಿ ಅತ್ಯಂತ ಗುಣಮಟ್ಟದಾಗಿ ಆಗಬೇಕಂತೇಳಿ ನಾನು ಇಲ್ಲಿ ಗುತ್ತಿಗೆದಾರಿಗೆ ನಿರ್ದೇಶನ ಕೊಡ್ತಾ, ಚಿಕ್ಕೋಡಿ ಪಟ್ಟಣದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಈಗಾಗಲೇ ಜರುಗ್ತಾ ಇವೆ. ಆ ನಿಟ್ಟಿನಲ್ಲಿ ಚಿಕ್ಕೋಡಿ ಜನತೆಯ ಸಹಕಾರ, ಪ್ರೀತಿ, ಆಶೀರ್ವಾದ ನಮ್ಮ ಜೊತೆ ಯಾವಾಗಲೂ ಇರಲಿ ಅನ್ನೋ ಮಾತನ್ನು. ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಪ್ರವೀಣ್ ಅಧ್ಯಕ್ಷ ಪುರಸಭೆ ಅಧ್ಯಕ್ಷರಾದ ಪ್ರವೀಣ ಕಾಂಬ್ಳೆ, ಉಪಾಧ್ಯಕ್ಷ ಸಂಜಯನ ಕೌಟಗಿಮಠ್ ಹಾಗೂ ನನ್ನ ಎಲ್ಲ ಪುರಸಭೆ ಸದಸ್ಯರು ಹಾಗೂ ನನ್ನ ವಾರ್ಡಿನ ಎಲ್ಲ ಹಿತೈಷಿಗಳಿಗೆ ನನ್ನ ನಮಸ್ಕಾರಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ನನ್ನ ಹಿತೈಷಿಗಳಿಗೆ ನನ್ನ ವಂದನೆಗಳನ್ನು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ನಾಗರಾಜ್ ಮೇದಾರ್, ಪ್ರಶಾಂತ್ ಕಾಳಿಂಗೆ, ಸಿದ್ದಪ್ಪ ಡಂಗೇರ್, ವಿಶ್ವನಾಥ್ ಕಾಮಗೌಡ, ಸೋಮನಾಥ್ ಗೌನಾಳೆ, ಬಾಬು ಮಿರ್ಜೆ, ಅದಮ್ ಗಣೇಶ್ವಾಡಿ, ತಾನಾಜಿ ಕದಂ, ಗುತ್ತಿಗೆದಾರ ಎ ಎ ಹಕಾರೆ ಮುಂತಾದವರು ಉಪಸ್ಥಿತರಿದ್ದರು.